ವಿಶಿಷ್ಟ ಮಾಹಿತಿಗೆ ಸ್ವಾಗತ ವೆಲ್ಕಮ್ ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ದೈವಾಧೀನರಾದಂತಹ ಸಂಚಾರಿ ವಿಜಯ್ ರವರ ಜೀವನ ಚರಿತ್ರೆ ಬಗ್ಗೆ ಪುಟ್ಟ ಮಾಹಿತಿ ಕೊಡುತ್ತಿದ್ದೇನೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ ಸಂಚಾರಿ ವಿಜಯ್ ಒಬ್ಬ ಅದ್ಭುತ ಕಲಾವಿದರಾಗಿದ್ದರು ತಮ್ಮ ಮನೋಜ್ಞ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದವರು ಅನೇಕ ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ನಟಿಸಿ ಸೈಯ್ಯನಿಸಿಕೊಂಡವರು ನಟ ಸಂಚಾರಿ ವಿಜಯ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ರಂಗಪುರದ ಗ್ರಾಮದವರಾಗಿದ್ದರು ಜುಲೈ 17 1983 ರಲ್ಲಿ ಜನಿಸುತ್ತಾರೆ ಇವರ ತಂದೆ ಬಸವರಾಜಯ್ಯ ಹಾಗೂ ತಾಯಿ ಗೌರಮ್ಮ ಕಲೆಯ ಹಿನ್ನೆಲೆ ಇರುವ ಕುಟುಂಬದಲ್ಲಿ ಜನಿಸಿದ ವಿಜಯ್ ಚಿಕ್ಕಂದಿನಿಂದಲೇ ರಂಗಭೂಮಿ ಹಾಗೂ ಚಿತ್ರಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಪ್ರತಿಷ್ಠಿತ ಬಿಎಂಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಾದರೂ ತಮ್ಮ ಸಂಪೂರ್ಣ ಗಮನವನ್ನು ಕಲೆಯತ್ತ ಹರಿಸಿದರು ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದರು ಹಲವಾರು ರಿಯಾಲಿಟಿ ಶೋ ಹಾಗೂ ನಾಟಕಗಳಲ್ಲಿ ಇವರು ತಮ್ಮ ಜ್ಞಾನ ಪ್ರತಿಭೆಯನ್ನು ಹೊರಹಾಕಿದ್ದರು ಬಳಿಕ ಸಂಚಾರಿ ಥಿಯೇಟರ್ನ ರಂಗತಂಡಕ್ಕೆ ಸೇರಿಕೊಂಡ ಇವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದರು ಜೊತೆಗೆ ಎರಡು ನಾಟಕಗಳನ್ನು ಸಹ ನಿರ್ದೇಶನ ಮಾಡಿದರು ಅಲ್ಲಿಂದ ರಂಗಪ್ಪ ಹೋಗಿಬಿಟ್ನ ಸಿನಿಮಾದ ಮೂಲಕ ಚಂದನವನಕ್ಕೆ ಕಾಲಿಟ್ಟರು ಕಿಲ್ಲಿಂಗ್ ವೀರಪ್ಪನ್ ಚಿತ್ರದಲ್ಲಿ ಖಡಕ್ ನಟನೆ ಅಲ್ಲಮ್ಮ ಚಿತ್ರದಲ್ಲಿ ಬಸವಣ್ಣನವರ ಪಾತ್ರದಲ್ಲಿ ನಟನೆ ಮಾಡಿದರು ಇನ್ನು ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು ಇವರು ಅಭಿನಯದ ನಾನು ಅವನಲ್ಲ ಅವಳು ಚಿತ್ರದ ಅತ್ಯುತ್ತಮ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಆಟದ ಗೊಂಬೆ ಆರನೇ ಮೈಲಿ ಪುಕ್ಸೊಟ ಲೈಫ್ ಇನ್ನಿತರ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೇಲೊಬ್ಬ ಮಾಯಾವಿ ಇವರ ನಟನೆಯ ಕೊನೆಯ ಚಿತ್ರವಾಗಿದೆ ಆದರೆ ಇಂತಹ ಅದ್ಭುತ ಕಲಾವಿದ ಇಂದು ಭಾರತದ ಲೋಕಕ್ಕೆ ತೆರಳಿರುವುದು ಬಹಳ ವಿಷಾದನೀಯ ಸಂಗತಿ ಇವರು ರಾಜ್ಯದಲ್ಲಿರುವ ಕೋವಿಡ್ ಸಂಕಷ್ಟದಲ್ಲಿರುವ ಕಲಾವಿದರಿಗೆ ಸಹಾಯ ಮಾಡಲೆಂದೇ ಜೂನ್ 12ನೇ ತಾರೀಕು 2021 ರಲ್ಲಿ ವಿಜಯ್ ತಮ್ಮ ಸ್ನೇಹಿತನೊಂದಿಗೆ ತೆರಳುವಾಗ ಹೆಚ್ಚು ಮಳೆ ಇದ್ದ ಕಾರಣ ಜೆಪಿ ನಗರದ ಮಾರ್ಗ ಮಧ್ಯದಲ್ಲಿ ಅವರ ಬೈಕ್ ಅಪಘಾತಕ್ಕೀಡಾಗಿತ್ತು ವಿಜಯ್ ಅವರ ಮೆದುಳು ಮತ್ತು ಕಾಲಿಗೆ ತೀವ್ರ ಪೆಟ್ಟು ಬಿದ್ದಿತ್ತು ತಕ್ಷಣವೇ ಅವರನ್ನು ಬನ್ನೇರುಘಟ್ಟ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅವರು ಕೋಮಾ ಸ್ಥಿತಿಯನ್ನು ತಲುಪಿದರು ವೈದ್ಯರು ಸಾಕಷ್ಟು ಪ್ರಯತ್ನಪಟ್ಟರು ಅವರ ಚಿಕಿತ್ಸೆ ಫಲಿಸಲೇ ಇಲ್ಲ ಅವರ ಮೆದುಳು ನಿಷ್ಕ್ರಿಯಗೊಂಡಿತ್ತು ಇದರಿಂದ ಅವರ ಮನೆಯವರು ವಿಜಯ್ ಅವರ ಅಂಗಾಂಗಗಳನ್ನು ದಾನ ಮಾಡುವುದಾಗಿ ನಿರ್ಧರಿಸಿದ್ದರು ಅವರ ಎರಡು ಕಣ್ಣುಗಳು ಕಿಡ್ನಿಗಳು ಲಿವರ್ಗಳು ಹಾಗೆ ಇನ್ನಿತರ ದೇಹದ ಭಾಗಗಳನ್ನು ದಾನ ಮಾಡುವ ಮೂಲಕ ವಿಜಯ್ ಕುಟುಂಬಸ್ಥರು ವಿಜಯ್ ಅಗಲಿಕೆಗೆ ಸಾರ್ಥಕತೆಯನ್ನು ತಂದಿದ್ದಾರೆ ತಮ್ಮ ಮನೋಜ್ಞ ಅಭಿನಯದಿಂದ ಎಲ್ಲರನ್ನು ರಂಜಿಸಿದ ಸಂಚಾರಿ ವಿಜಯ್ ಇಂದು ನಮ್ಮೊಂದಿಗಿಲ್ಲ ಇತರ 5 ಜೀವಿಗಳಿಗೆ ನೆರವಾಗಿ ಹೋದ ಸಂಚಾರಿ ವಿಜಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಸ್ನೇಹಿತರೆ ಇದು ಈ ಸಂಚಿಕೆಯ ವಿಶಿಷ್ಟ ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಬಹುದು ಹಾಗೂ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾರೆ ಧನ್ಯವಾದ